नमस्ते वासवि साहित्य कला वेदिके अर्पिसुव कन्नड बल्लवरु ओदलेबेकाद पुस्तकगळ परिचयात्मक कार्यक्रमदल्लि ओदुत्तिरुव पुस्तक रूपदर्शी भाग 6 जुदासन अन्वेषणक्के मैकल ईग इन्नोंदु आवर्ति मोदलिट्ट ಪ್ರಪಂಚದ ಮೂರು ಮುಕ್ಕಾಲು ಜನರೆಲ್ಲ ಜುದಾಸನಂತವರೇ. ಒಂದೇ ಒಂದು ಹೆಚ್ಚಿನ ಚಾತುರ್ಯವೆಂದರೆ ಇವರು ಒಳಗೆ ಜುದಾಸರಾಗಿದ್ದರೂ ಹೊರಗೆ ಅದನ್ನು ತೋರ್ಪಡಿಸಿಕೊಳ್ಳುವುದೇ ಇಲ್ಲ. ಮುಖಭಾವಗಳನ್ನು ಮರೆಯಿಸಿಕೊಂಡು ಕುರಿಯ ಚರ್ಮವನ್ನು ಹೊದ್ದಿರುವ ತೋಳಗಳಂತೆ ಇರುತ್ತಾರೆ. ಇಂಥವರು ನೀಚತನದಲ್ಲಿ ಜುದಾಸನಿಗಿಂತಲೂ ಒಂದು ಕೈ ಹೆಚ್ಚಿನವರೇ. ಹತ್ತಾರು ಕೊಲೆಗಳನ್ನು ಮಾಡಿಯೂ ಮಾಡಿಸಿಯೂ ಇರುವ ಕಿರಾತಕರು ಉಂಟು. ಮಾತೃ ಪಿತೃ ಭ್ರಾತೃ ಮಿತ್ರ ಹಂತಕರು ಉಂಟು. ಊಹನೆಗೆ ಕೂಡಿದ ಮೀರಿದ ದ್ರೋಹಿಗಳು ವಿಶ್ವಾಸಘಾತುಕರು ಉಂಟು. ಇಷ್ಟೆಲ್ಲ ಅವರ ಹೃದಯದಲ್ಲಿ ಅಡಗಿರುತ್ತದೆ. ಹೊರಗೆ ಪರಮ ಧಾರ್ಮಿಕರಂತೆ, ಸಮಾಜ ಉದ್ಧಾರಕರಂತೆ, ದೇಶೋದ್ಧಾರಕರಂತೆ ಕಾಣಿಸಿಕೊಳ್ಳುತ್ತಾರೆ, ಮಾತನಾಡುತ್ತಾರೆ. ಆದರೆ ಮೈಕಲ್ ಹುಡುಕುತ್ತಿದ್ದುದು ಇಂಥವರನಲ್ಲ, ಆ ಪೈಶಾಚಿಕ ಗುಣಗಳನ್ನು ಮುಖಭಾವದಲ್ಲಿ ಅಡಗಿಸಿ ಇಡಲು ಕಲಿತಿದ್ದವನನ್ನು. ಅಂಥವರು ಸಿಗುವುದು ಸುಲಭವಲ್ಲ. ಮೈಕಲ್ನ ಮನಸ್ಸು ಒಪ್ಪುವ ಜುದಾಸ ಸಿಗುವುದಿಲ್ಲ. ಈ ವೃದ್ಧಾಪ್ಯದಲ್ಲೂ ಮೈಕಲ್ ತಾನು ಹೋಗಬಾರದ ಸ್ಥಳಗಳಿಗೆಲ್ಲ ಹೋಗಿ ಜುದಾಸನನ್ನು ಹುಡುಕಿದ. ನೋಡಬಾರದ ಸ್ಥಳಗಳಿಗೆ ಹೋಗಿ ನೋಡಿದ. ಘೋರ ಅಪರಾಧಿಗಳನ್ನು, ಕೊಲೆಗಡುಕರನ್ನು, ಪಾಷಂಡರನ್ನು, ಪರಮ ವಂಚಕಿಗಳನ್ನು ಶಿಕ್ಷೆಗಳಲ್ಲಿ ಇಟ್ಟಿರುವ ಸ್ಥಳಗಳಲ್ಲಿ, ದ್ಯೂತ ಗ್ರಹಗಳಲ್ಲಿ, ಅನುಮಾನಾಸ್ಪದ ಜನರಿರುವ ಸ್ಥಳಗಳಲ್ಲಿ, ವೇಶ್ಯಾವಾಟಿಗಳಲ್ಲಿ, ಕಟುಕರ ಅಂಗಡಿಗಳಲ್ಲಿ, ಬೇಡರ ಬೇಟೆಗಾರರ ನಿವಾಸಗಳಲ್ಲಿ, ಹೆಂಡದ ಅಂಗಡಿಗಳಲ್ಲಿ, ಕುಡುಕರ ವಿಲಾಸ ಸ್ಥಳಗಳಲ್ಲಿ, ಭಿಕ್ಷುಕರು ಭಯಂಕರ ವ್ಯಾಧಿಗ್ರಸ್ತರು ಇದ್ದ ಎಡೆಗಳಲ್ಲಿ, ಅತಿ ಹೇಯವಾದ ಸ್ಥಳಗಳಲ್ಲೆಲ್ಲ ಜುದಾಸನಿಗಾಗಿ ಹುಡುಕಿದ. ಊರೂರು ಅಲೆದ. ಎಷ್ಟೋ ವ್ಯಕ್ತಿಗಳು ಜುದಾಸನಂತೆ ಕಂಡುಬಂದರೂ ಅವರಿಗಿಂತ ಇನ್ನೂ ದ್ರೋಹ ಮುಖಭಾವವುಳ್ಳ ವ್ಯಕ್ತಿ ಸಿಗಬಹುದು ಎಂಬ ಆಶೆ ಮೈಕಲ್ನ ಮನಸ್ಸಿನಲ್ಲಿ ಮೂಡಿತ್ತು. ಮೈಕಲ್ನದು ಸುಲಭದಲ್ಲಿ ಒಪ್ಪದ ಮನಸ್ಸು. ಪ್ಯಾರಿಸ್ ನಗರದ ನೋಟರಾಡಮ್ ದೇವಾಲಯದಲ್ಲಿ ಒಬ್ಬ ಅತಿ ಕುರೂಪಿಯಾದ ಗೂನುಬೆನ್ನಿನ ಕುಬ್ಜನೊಬ್ಬನು ಇರುವನೆಂದು ಕೇಳಿ ಮೈಕಲ್ ಅಲ್ಲಿಗೂ ಹೋಗಿ ನೋಡಿದ. ಆ ಗೂನುಬೆನ್ನಿನವನು ಬಹು ಕುರೂಪಿಯಾಗಿಯೇನೋ ಇದ್ದ, ಆದರೆ ಅವನಲ್ಲಿ ಕಾಪಟ್ಯದ ದ್ರೋಹದ ಮುಖಭಾವಗಳು ಇರಲಿಲ್ಲ. ಅವನಿಗೆ ದೇವನಲ್ಲಿ ಅಪಾರವಾದ ಭಕ್ತಿ ಇತ್ತು. ಆ ಮಹಾದೇವಾಲಯದ ಬೃಹದಾಕಾರವಾದ ಗಂಟೆಗಳನ್ನು ಎಳೆದು ಬಾರಿಸಿ 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 ಆ ಶಬ್ದದಿಂದ ಅವನು ಕಿವುಡನಾಗಿ ಹೋಗಿದ್ದ. ಹೀಗೆಯೇ ಒಂದೆರಡು ವರ್ಷಗಳೇ ಕಳೆದವು. ಮೈಕಲ್ ಯಾವ ಊರಿನಲ್ಲಿಯೂ ನೆಲೆಯಾಗಿ ನಿಂತವನೇ ಅಲ್ಲ. ಕಾರ್ಯ ಗೌರವದಿಂದ ರೋಮ್ ನಗರದಲ್ಲಿಯೂ ಫ್ಲಾರೆನ್ಸ್ನಲ್ಲಿಯೂ ಬಹಳ ವರ್ಷ ಕಾಲ ಇದ್ದ. ಆತನಿಗೆ ಇಟಲಿಯ ಎಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೂ ಶ್ರೀಮಂತರಾದ ಸ್ನೇಹಿತರು ಇದ್ದರು. ಆದ್ದರಿಂದ ಅವನು ಎಲ್ಲ ಊರಿನವನು, ಎಲ್ಲ ಊರು ಅವನದು. ಮೈಕಲ್ನಲ್ಲಿದ್ದ ಹೆಚ್ಚಿನ ವ್ಯಕ್ತಿತ್ವವೆಂದರೆ ಅವನು ಎಲ್ಲಿಯೇ ಯಾರ ಮನೆಗೆ ಹೋಗಲಿ ಎರಡೇ ದಿನಗಳಲ್ಲಿ ಮನೆಯವರೊಂದಿಗೆ ಮಕ್ಕಳೊಂದಿಗೆ ಹೊಂದಿಕೊಂಡು ಇವನು ಮನೆಯ ಸಂಸಾರಕ್ಕೆ ಸಂಬಂಧಪಟ್ಟವನೇ ಎನ್ನುವ ಮಟ್ಟಿಗೆ ಆಗಿ ಹೋಗುತ್ತಿದ್ದ. ಆದ್ದರಿಂದ ಮೈಕಲ್ನನ್ನು ಕಂಡರೆ ಮನೆಯಲ್ಲಿ ಮುದುಕಿ ಮೊದಲುಗೊಂಡು ಕಸಗುಡಿಸುವ ಸೇವಕನಿಗೂ ಆದರ ವಿಶ್ವಾಸ. ಮನೆಯ ಮಕ್ಕಳಿಗೆಲ್ಲ ಮೈಕಲ್ ಅಜ್ಜನು ಹೇಳುವ ಕಥೆಗಳೆಂದರೆ ಮಿತಿ ಇಲ್ಲದ ಆನಂದ, ಆಶ್ಚರ್ಯ. ಇಂತಹ ಪುಣ್ಯಾತ್ಮನು ಯಾರ ಮನೆಗೆ ಬೇಡ. ಮೈಕಲ್ ಹೋಗಿ ಬಂದ ಮನೆಗಳವರು ಅವನ ಜೀವನ ಆದರ್ಶಗಳಿಂದ, ಮಾತುಕತೆಗಳಿಂದ ತಮ್ಮ ಜೀವಿತ ಉದ್ದೇಶಗಳೇನೆಂದು ಅರಿತುಕೊಂಡರು, ವಿಚಾರ ಪರರಾದರು. ಪ್ರಪಂಚದ ಸೃಷ್ಟಿಯಲ್ಲಿ ತಾವು ತೀರ ಯಕಸ್ಥಿತಿ ಎಂದು, ಸೃಷ್ಟಿಯ ಎಲ್ಲ ಜನರು ಜೀವಿಗಳು ಭ್ರಾತೃ ಬಾಂಧವರೆಂದು, ಪ್ರೇಮ ವಿಶ್ವಾಸಗಳೇ ಪ್ರಾಪಂಚಿಕ ಜೀವನ ಸುಖಕ್ಕೂ ಪಾರಮಾರ್ಥಿಕ ಶಾಂತಿಗೂ ಆಧಾರಭೂತಗಳೆಂದು, ಪರಸ್ಪರ ಸಹಾಯವೇ ಇದಕ್ಕೆ ಮಾರ್ಗವೆಂದು ಮನಗಂಡರು. ಮೈಕಲ್ ಇದ್ದು ಹೋದ ಮನೆಗಳಲ್ಲಿ ಸುಖ ಸಂತೋಷಗಳು ಹೆಚ್ಚಿದವು. ವೈಮನಸ್ಸೆ ತೊಲಗಿ ಅನ್ಯೋನ್ಯ ಪ್ರೇಮ ವಿಶ್ವಾಸಗಳು ಹೆಚ್ಚಿ ಜೀವನ ಹರ್ಷಮಯವಾಯಿತು. ಮೈಕಲ್ ಹೆಚ್ಚು ಮಾತನಾಡದೆ ವೇದಿಕೆಗಳ ಮೇಲೆ ನಿಂತು ಉಜ್ವಲ ಭಾಷಣಗಳನ್ನು ಮಾಡದೆ ಪ್ರವಾದಿಗಿಂತಲೂ ಹೆಚ್ಚಾಗಿ ಜನರಲ್ಲಿ ಪರಸ್ಪರ ಪ್ರೇಮವನ್ನು, ಜ್ಞಾನವನ್ನು ಉಂಟು ಮಾಡುತ್ತಿದ್ದ. ಒಂದು ದಿನ ಮೈಕಲ್ಗೆ ಬೆನೊಟ್ಟೋವಿನ ಮಗಳಾದ ಲೀನಳ ಜ್ಞಾಪಕಕ್ಕೆ ಬಂದು ಕರಾರ ನಗರಕ್ಕೆ ಹೊರಟೇ ಬಿಟ್ಟ. ಮೈಕಲ್ನು ಕಂಡೊಡನೆಯ ಲೀನಳಿಗೆ ತನ್ನ ತಂದೆಯೇ ಸಮಾಧಿಯಿಂದ ಗೆದ್ದು ಬಂದನೋ ಎನ್ನುವಷ್ಟು ಆನಂದವಾಯಿತು. ಮೈಕಲ್ ಇನ್ನೂ ಬಾಗಿಲು ಬಳಿ ಬರುವ ಮೊದಲೇ ಅಜ್ಜ ಎಂದು ಒದ್ದೇ ಉಸಿರಿಗೆ ಹೋಗಿ ಮೈಕಲ್ನನ್ನು ಬಿಗಿದು ಅಪ್ಪಿಕೊಂಡಳು. ಒಡನೆಯೇ ಅತಿ ಸಂತೋಷದಿಂದ ಜೊತೆಗೆ ಅಷ್ಟೇ ದುಃಖವೂ ಬಂತು. ಕಣ್ಣೀರು ಕೋಡಿ ಹರಿಯಿತು. ಮೈಕಲ್ನ ಹೃದಯ ಗಂಟಲಿಗೆ ಬಂತು. ನನ್ನ ಮಗುವೆ ಎಂದು ಅವನೂ ಕಣ್ಣೀರು ಕರೆದ. ಇಬ್ಬರಿಗೂ ಒಂದೇ ಕಾಲದಲ್ಲಿ ಬೆನೊಟ್ಟೋವಿನ ಜ್ಞಾಪಕವೇ ಆಯಿತು. ಲೀನಾ ಉಕ್ಕಿ ಬರುತ್ತಿರುವ ದುಃಖದಲ್ಲಿಯೇ, ಅಜ್ಜ, ನಿನ್ನ ಬರುವಿಕೆಗಾಗಿಯೇ ನಾನು ದಿನಾ ದಿನ ಪ್ರಾರ್ಥನೆ ಮಾಡುತ್ತಿದ್ದೆ. ನಾನು ಸತ್ತನೆಂದು ಎಣಿಸಿದೆಯಾ?
ನಿನ್ನ ಮನಸ್ಸು ಇಷ್ಟೇಕೆ ಕಲ್ಲಾಯಿತು ಅಜ್ಜ ಎಂದು ಗೋಳುಗರೆದಳು. ಆ ಮಾತು ಮೈಕಲ್ಲಿಗೆ ಇನ್ನಷ್ಟು ದುಃಖವನ್ನು ಉಂಟು ಮಾಡಿತು. ಬೀದಿಯ ಜನರೆಲ್ಲ ತಮ್ಮನ್ನೇ ನಿಂತು ನೋಡುತ್ತಿರುವರು ಎಂಬ ಅರಿವು ಇವರಿಗಾಗಲಿಲ್ಲ. ಆ ಇಬ್ಬರು ಪ್ರಿಯ ಬಂಧುಗಳಿಗೆ ನೀನು ಇಷ್ಟೆಲ್ಲ ಅತ್ತು ರಂಪ ಮಾಡುತ್ತಿದ್ದೀಯೇ ಎಂದು ಹೆದರಿಯೇ ನಾನು ಬರಲಿಲ್ಲ ಎಂದ ಮೈಕಲ್. ಬೀದಿಯಲ್ಲಿ ನಿಂತಿದ್ದ ಜನ ಗುಂಪು ಕಟ್ಟಿ ಅವರ ಸಂತೋಷವನ್ನು ತಾವು ಅನುಭವಿಸುತ್ತಾ ನಗುತ್ತಾ ನಿಂತರು. ಲೀನಾಳಿಗೆ ತನ್ನ ವಯಸ್ಸು ಅಂತಸ್ತು ಗಾಳಿಗೆ ಹೋಯಿತು. ಹುಚ್ಚಿಯಂತೆ ಅವರ ಬಳಿಗೆಲ್ಲ ಓಡಿ ಅವರು ನನ್ನ ಅಜ್ಜ ನನ್ನ ಅಜ್ಜ ನನ್ನ ಅಜ್ಜ ಎಂದು ಹೇಳಿ ಕುಣಿದಾಡಿಬಿಟ್ಟಳು. ಆ ಬೀದಿಯಲ್ಲೆಲ್ಲ ಇವರ ಸಂತೋಷಗಳಿಂದ ಜನರು ತಾವು ಉಕ್ಕಿ ಹೋದರು. ಅಷ್ಟರಲ್ಲಿ ಅಮ್ಮ ಎಂದು ಒಂದು ಮಗು, 3-4 ವಯಸ್ಸಿನದು, ಅರ್ನೆಸ್ಟೋವಿನಷ್ಟೇ ಸುಂದರ ಗಂಡು ಮಗು ಮನೆಯೊಳಗಿಂದ ಓಡಿ ಬಂದು ದಿಗ್ಭ್ರಮೆ ಪಟ್ಟು ನಿಂತಿತು. ಲೀನಾ ಮಗುವನ್ನು ಬಾಚಿ ಎತ್ತಿಕೊಂಡು ಮುತ್ತಿಟ್ಟು ಆ ನಂತರ ಮೈಕಲ್ನ ಪಾದದ ಮೇಲೆ ಇಟ್ಟು, ಪುಟ್ಟ ಮೈಕಲ್, ಇವರೇ ದೊಡ್ಡ ಮೈಕಲ್, ನಾನು ಹೇಳುತ್ತಿದ್ದ ಅಜ್ಜ, ಅಜ್ಜ ನಿನಗೆ ಸೌಖ್ಯವೇ ಎಂದು ಕೇಳಪ್ಪ ಎಂದು ಮಗನಿಗೆ ಹೇಳಿಕೊಟ್ಟಳು. ಪುಟ್ಟ ಮೈಕಲ್ ಮುದ್ದು ಕುಲುಕುವ ಧ್ವನಿಯಲ್ಲಿ ಅಜ್ಜ ನಿನಗೆ ಸೌಖ್ಯವೇ ಎಂದ. ಮೈಕಲ್ ಮಗುವನ್ನು ಬಾಚಿ ಎತ್ತಿಕೊಂಡು, ಮಗಳೇ, ಈ ರತ್ನವನ್ನು ಇನ್ನೂ ಮೊದಲೇ, ನನ್ನ ವಾಟಿಕನ್ ಕೆಲಸ ಪೂರ್ಣವಾಗುವುದಕ್ಕೆ ಮೊದಲೇ ಪಡೆಯಲಿಲ್ಲಬೇಕೆ? ನಿನ್ನನ್ನು, ಈ ನಿನ್ನವನನ್ನು ಮೇರಿ ಮತ್ತು ಪುಟ್ಟ ಯೇಸುವನ್ನಾಗಿ ಅಮೃತಶಿಲೆಯಲ್ಲಿ ನಿಮ್ಮ ತೃಪ್ತಿ ಸೌಂದರ್ಯಗಳು ಆ ಚಂದ್ರಾಂಕವಾಗಿರುವಂತೆ ಕೆತ್ತಿಡುತ್ತಿದ್ದೇನಲ್ಲ. ಈಗ ತಾನೇ ಏನು, ನಾಳೆ ಕೆತ್ತಿದರಾಯಿತು. ನಿಮ್ಮೂರಿನಲ್ಲಿ ಅಮೃತಶಿಲೆಗೆ ಏನು ಕಡಿಮೆ? ಅಮೃತಶಿಲೆ ಹುಟ್ಟಿದ್ದೇ ನಿಮ್ಮ ಊರಿನಲ್ಲಿ ಎನ್ನುತ್ತಾ ಮಗುವನ್ನು ಎತ್ತಿಕೊಂಡು ಲೀನಳೊಡನೆ ಮನೆಯೊಳಗೆ ಹೋದ. ಮಗುವನ್ನು ಕೆಳಗಿಳಿಸಿ, ಮುತ್ತು ಹುಟ್ಟುವುದು ಮಹೋದದಿಯಲ್ಲೇ ಎಂದು ಸುತ್ತಲೂ ಮೇಲು ನೋಡಿ, ಸುಂದರವಾದ ಮನೆ, ನಾನು ಬರೆದುಕೊಟ್ಟ ಅಪ್ಪನ ಚಿತ್ರವನ್ನು ಸುರಕ್ಷಿತವಾಗಿ ಇಟ್ಟಿದ್ದೀಯೇ ಎಂದು ಪ್ರಶಂಸಿಸಿದ. ಲೀನಾ ಮಗುವನ್ನು ಕೈಯಲ್ಲಿ ಎತ್ತಿಕೊಂಡು ಅಜ್ಜನ ಕಾಲ ಮೇಲೆ ಕಾಲ ಬಳಿ ಕುಳಿತು. ಅಜ್ಜ, ಅಪ್ಪ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದ ಎಂಬುದನ್ನು ನೀನು ಬಲ್ಲೆಯಷ್ಟೇ, ನಾನದನ್ನು ಮರೆಯಲು ಸಾಧ್ಯವೇ? ಅದು ಅಪ್ಪನ ಪಕ್ಕದಲ್ಲಿಯೇ ನೀನು ಯಾವಾಗಲೂ ಗೀಚಿದ ಅಮ್ಮನ ರೂಪವೂ ಇದೆ. ಅವರು ನನಗೆ ಯಾವತ್ತೂ ಪೂಜನೀಯರಲ್ಲವೇ? ಅಲ್ಲದೆ ಅಜ್ಜ, ಅವರೂ ಇವರನ್ನು ಗೌರವಿಸುತ್ತಾರೆ ಎಂದು ತನ್ನ ಗಂಡನ ವಿಷಯದಲ್ಲಿ ಮೆಚ್ಚುಗೆ ಮಾತನಾಡಿದಳು. ಯಾವುದೋ ಕೆಲಸದ ಮೇಲೆ ಬೆಳಿಗ್ಗೆ ಹೊರಟು ಎದ್ದು ಹೋದರು. ಮಧ್ಯಾಹ್ನದ ವೇಳೆಗೆ ಬರುವೆನೆಂದು ಹೇಳಿದ್ದಾರೆ. ಬಲು ಒಳ್ಳೆಯವರು ಅಜ್ಜ, ಸಿಟ್ಟು ಮಾತ್ರ ಬಲು ಹೆಚ್ಚು. ನನ್ನನ್ನು ಒಂದೆರಡು ಬಾರಿ ಚೆನ್ನಾಗಿ ಬಡಿದದ್ದೂ ಉಂಟು. ಪುಟ್ಟ ಮೈಕಲ್ ಮಾತ್ರ ಏನೇ ತಪ್ಪು ಮಾಡಲಿ ಅವನನ್ನು ಗದರಿಸಿಕೊಳ್ಳುವುದೂ ಇಲ್ಲ. ನಾನು ಮಾತ್ರ ತಿಳಿಯದೆ ಒಂದು ತಪ್ಪು ಮಾಡಿದನೆಂದರೆ ಅದು ಪರ್ವತದಷ್ಟು ದೊಡ್ಡದಾಗುತ್ತದೆ ಅವರ ಕಣ್ಣಿಗೆ. ಅವರ ಪ್ರೀತಿ ವಿಶ್ವಾಸಗಳಿಗೇನು ಕಡಿಮೆ ಇಲ್ಲ. ಬೇಕಾದದನ್ನು ಬೇಡವಾದದನ್ನು ತಂದುಕೊಡುತ್ತಲೇ ಇರುತ್ತಾರೆ. ಮನೆಯಲ್ಲಿ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ದೇವದೇವನು ನಮ್ಮ ಮೇಲೆ ದಯಾಮಯನಾಗಿದ್ದಾನೆ ಎಂದಳು. ಮೈಕಲ್ ಮಗಳ ತಲೆಯನ್ನು ನೀವರಿಸುತ್ತಾ ಸಮಾಧಾನ ಪಡಿಸುತ್ತಾ, ಚೆನ್ನಾಗಿ ಪ್ರೀತಿಸುವವರು ಒಂದು ವೇಳೆ ಸಿಟ್ಟು ಬಂದಾಗ ಬಲವಾಗಿ ಹೊಡೆಯುತ್ತಾರಲ್ಲವೇ? ಆದರೆ ಅಂಥ ವೇಳೆಗಳಿಗೆ ನೀನು ಅವಕಾಶ ಕೊಡಬಾರದು. ನೀನು ಜಾಣೆ, ತಪ್ಪು ಏಕೆ ಆಗುತ್ತದೆ? ಸಿಟ್ಟಿನ ವೇಳೆಗಳಲ್ಲಿಯೂ ಪ್ರಾಜ್ಞನಿಗೆ ಅಂಕೆ ತಪ್ಪುತ್ತದೆ. ಅಂಥ ವೇಳೆಗಳಲ್ಲಿ ಸಿಟ್ಟನ್ನು ಅರಿತು ನಿಗ್ರಹಿಸಿಕೊಳ್ಳಬೇಕು. ಇದರಿಂದ ಮುಂದಕ್ಕೆ ಒದಗಬಹುದಾದಂಥ ಅನೇಕ ಅಪಾಯಗಳು ದುಃಖಗಳು ನಿವಾರಣೆಯಾಗುವು. ದುಡುಕಿನ ಸಮಯದಲ್ಲಿ ಅನೇಕ ವೇಳೆ ಮುಂದಕ್ಕೆ ಎಂದೆಂದಿಗೂ ತಿದ್ದಿಕೊಳ್ಳಲಾಗದ ಕ್ರಮಪಡಿಸಲಾಗದ ಅಪಾಯಗಳು ಸಂಭವಿಸುತ್ತವೆ. ಇದನ್ನು ನೀನರಿಯಯ್ಯ. ಜಾಣೆಯಾದ ನೀನು ಅವರನ್ನು ಸಂಯಮದ ದಾರಿಗೆ ತಂದುಕೊಳ್ಳಬೇಕು ಎಂದ. ಲೀನಾ, ಇಲ್ಲ ಅಜ್ಜ, ನನ್ನನ್ನು ಮಗುವನ್ನು ಕಂಡರವರಿಗೆ ಪ್ರಾಣ. ಅವರು ಮನೆಗೆ ಬಂದಾಗ, ಮನೆಯಲ್ಲಿದ್ದಾಗ ನಾವು ಅವರ ಕಣ್ಣು ಮುಂದೆ ಇರದಿದ್ದರೆ ಅವರ ಜೀವವೇ ಹಾರಿ ಹೋಗುತ್ತದೆ. ನಾನೂ ಪೇಟೆಗೂ ಅಕ್ಕಪಕ್ಕದ ಮನೆಗೂ ಹೋಗುವುದೇ ಬೇಡವೇ. ಮನೆಗೆ ಬೇಕಾದದ್ದು ನನಗೆ, ಮಗುವಿಗೆ ಬೇಕಾದದ್ದು ತರಬೇಡವೇ? ಎಲ್ಲವನ್ನೂ ಅವರ ಕೈಯಿಂದಲೇ ತರಿಸಿಕೊಳ್ಳಲಿಕ್ಕಾಗುತ್ತದೆ. ಕೆಲಸದವರು ಇದ್ದಾರೆ, ಅವರು ಮಾಡುವ ಕೆಲಸಗಳು ಇವೆ. ನಾವೇ ಮಾಡಬೇಕಾದದ್ದು ಎಷ್ಟೋ ಇರುತ್ತವೆ. ಅಜ್ಜ, ನಿನ್ನ ಕಿವಿಯಲ್ಲಿ ಹೇಳುವ ಮಾತೊಂದಿದೆ. ಅವರೀಚೆಗೆ ಕುಡಿಯುವುದನ್ನು ಕಲಿತಿದ್ಬಿಟ್ಟಿದ್ದಾರೆ ಎಂದು ಕಿವಿಯಲ್ಲಿ ಮೆಲ್ಲನೆ ಉಸಿರಿ, ಇದರಿಂದ ದೊಡ್ಡವನಾದ ಮೇಲೆ ಈ ಪುಟ್ಟನಿಗೆ ಅವರಲ್ಲಿ ವಿಶ್ವಾಸವಿರುತ್ತದೆಯೇ? ಏನು ಮಾಡಲಿ ಅಜ್ಜ ಎಂದಳು. ಮೈಕಲ್ ಖಿನ್ನನಾಗಿ, ದೇವರು ಒಳ್ಳೆಯದನ್ನೇ ಮಾಡಲಿ. ಪ್ರಾರ್ಥನೆ ಮಾಡು, ನಿನಗಾಗಿ ಅಲ್ಲ, ನಿನ್ನ ಗಂಡನಿಗಾಗಿ. ನೀವಿಬ್ಬರು ಅನ್ಯೋನ್ಯವಾಗಿರುವ ವೇಳೆಯಲ್ಲಿ ನಿನ್ನ ಸಂಕಟವನ್ನು ಮೆಲುವಾಗಿ, ಮೃದುವಾಗಿ, ವಿಶ್ವಾಸಪೂರ್ವಕವಾಗಿ ಹೇಳಿಕೊ. ಇಂತಹ ವಿಷಯಗಳಲ್ಲಿ ಮುಳುಗಿರುವವರು ಮೇಲೆ ಏಳುವುದೇ ಕಷ್ಟ. ನಿನ್ನ ಪುಣ್ಯ ಹೇಗಿರುವುದು? ಒಳ್ಳೆಯವರೆಂದು ಹೇಳಿದೆ. ಆ ಅವರ ಒಳ್ಳೆಯತನವನ್ನೇ ಮುಂದಿಟ್ಟುಕೊಂಡು ನಿನ್ನ ಪ್ರೀತಿ ವಿಶ್ವಾಸಗಳಿಂದ, ಆದರ ಮನ್ನಣೆಗಳಿಂದ ಅವರ ಮನಸ್ಸನ್ನು ಪ್ರಸನ್ನಗೊಳಿಸು, ಸಾಂತ್ವನಗೊಳಿಸು. ಅಸಾಧ್ಯವನ್ನು ಸಾಧ್ಯ ಮಾಡಿಕೊಳ್ಳುವುದೇ ಅಲ್ಲವೇ ಗೃಹಿಣಿಯ ಜಾಣತನ? ಲೀನಾ, ಅಯ್ಯೋ ಅಜ್ಜ, ಮೊದಲು ನನ್ನ ಕಥೆಯನ್ನೇ ನಿನ್ನ ಮುಂದೆ ತೋಡಿಕೊಂಡೆ. ನೀನು ಎಷ್ಟು ದಣಿದು ಬಂದಿದ್ದೀಯೋ, ಎಷ್ಟು ದೂರದಿಂದ ಬಂದಿದ್ದೀಯೋ. ಅಜ್ಜ ಹೇಳು, ಇದೇಕೆ ಇಷ್ಟು ಕುಂದಿರುವೆ? ಇಷ್ಟು ಬೇಗ ಹೀಗೆ ಮುಪ್ಪು ಏಕೆ ಬಂತು ನಿನಗೆ? ವಾಟಿಕನ್ ಕೆಲಸದಲ್ಲಿ ಬಹಳ ಶ್ರಮಪಟ್ಟು ಹೋದೆ ಮಗಳೇ.
ನನ್ನ ನಿದ್ದೆಗಳಿಗೆ ಕ್ರಮ ಕೊಡದೆ ವರ್ಷಗಟ್ಟಲೆ ಶ್ರಮಪಟ್ಟೆ. ನನ್ನ ದುರದೃಷ್ಟಕ್ಕೆ ಆ ಕೆಲಸ ಒಂದಕ್ಕೆ ಎರಡರಷ್ಟು ಸಮಯ ತೆಗೆದುಕೊಂಡಿತು. ಏನು ದೇವನ ಕೆಲಸ, ಮನಸಾರೆ ಕೈಯಾರೆ ಮಾಡಿ ಮುಗಿಸಿದೆ. ಫ್ಲಾರೆನ್ಸ್ ನಗರದಲ್ಲಿ ನಾಲ್ಕಾರು ತಿಂಗಳುಗಳ ಕಾಲ ಕೆಲಸ ಇನ್ನೂ ಕಾದಿರುವುದು. ನನ್ನ ನೇತ್ರಪಾಠವು ಈಗ ಚೆನ್ನಾಗಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ. ಎಲ್ಲೆಲ್ಲೋ ಹೋದೆ, ಎಲ್ಲೆಲ್ಲೋ ಅಲೆದೆ. ಕಡೆಗೆ ನಿನ್ನನ್ನು ನೋಡದೆ ಎಲ್ಲಿ ಸಾಯುತ್ತೇನು ಎಂದು ಭಯದಿಂದ ಓಡಿ ಬಂದೆ. ನೋಡು ಅಜ್ಜ, ಹಾಗೆ ಹೇಳಬಾರದು, ಹೇಳಬಾರದು. ನಮ್ಮ ಪಾಲಿಗೆ ನೀನೊಬ್ಬನೇ ಇರುವೇನೆಂದೇ ನಮಗೆ ಧೈರ್ಯ ಉತ್ಸಾಹ. ನಮಗೆ ನಮ್ಮ ತಂದೆ ಬೇರೆಯೇ ಅಜ್ಜ. ಈ ಪ್ರಪಂಚದಲ್ಲಿ ನಮಗೆ ಯಾರೂ ಇಲ್ಲದೆ ಹೋದಾಗ ನೀನು ನಮ್ಮೆಲ್ಲರನ್ನು ಮಡಿಲಿನಲ್ಲಿ ಇಟ್ಟುಕೊಂಡು ಸಾಕಲಿಲ್ಲವೇ? ದೊಡ್ಡವರನ್ನಾಗಿ ಮಾಡಿ ನನಗೆ ಮದುವೆ ಮಾಡಿ ನಮ್ಮಿಂದ ಮನೆ ಕಟ್ಟಿಸಲಿಲ್ಲವೇ? ನಿನ್ನ ಹೆಸರು ನನ್ನ ಹೃದಯದಲ್ಲಿ ದಿನವೂ ನೂರು ಸಲ ಧ್ವನಿಸಲೆಂದೇ ಮಗುವಿಗೆ ನಿನ್ನ ಹೆಸರನ್ನೇ ಇಟ್ಟಿದ್ದೇನೆ ಅಜ್ಜ. ನನಗೆ ದುಃಖ ಬರುವಂತೆ ನೀನು ಮಾತನಾಡಬೇಡ. ನೀನು ಬಂದಿರುವುದು ನನ್ನ ಹೃದಯಕ್ಕೆ, ನನ್ನ ಮನೆಗೆ ದೇವನೇ ಬಂದಂತೆ ಹರ್ಷವಾಗುತ್ತಿದೆ. ನನ್ನ ತಾಯಿ ತಂದೆ ಇಬ್ಬರೂ ಈಗ ಬದುಕಿ ಬಂದಂತಿದೆ. ನಿನ್ನೊಡನೆ ಹೇಳಿಕೊಳ್ಳುವುದು ಒಂದು ಪರ್ವತದಷ್ಟಿದೆ. ನಿನ್ನ ಸ್ನಾನ ಊಟ ಆದ ಮೇಲೆ ಬಿಡುವಾದಾಗ ಮಾತನಾಡೋಣ. ನೀನು ಇಲ್ಲಿ ಒಂದಷ್ಟು ದಿನ ಇರುವೆಯೋ ಅಥವಾ ಬೇಗನೆ ಓಡಿ ಹೋಗಬೇಕು ಅಜ್ಜ. ಈ ನಾಲ್ಕೈದು ವರ್ಷ ನಿನ್ನನ್ನು ನಾನು ನೋಡಿಯೇ ಐದು ವರ್ಷಗಳಾಯ್ತಲ್ಲವೇ? ಈ ಐದು ವರ್ಷಗಳಲ್ಲಿ ನಿನಗೆ 20 ವರ್ಷಗಳೇ ಆದಂತೆ ಕಾಣುತ್ತಿದೆ. ಹೇಳು ಅಜ್ಜ, ನೀನು ಯಾವ ದೇಶಕ್ಕೆ ಹೋಗಿಬಿಟ್ಟೆ? ಅಣ್ಣನಿಗೆ ಕಾಗದ ಬರೆದು ಬರೆದು ಬೇಸತ್ತೆ. ಪ್ರತಿ ಉತ್ತರದಲ್ಲೂ ಅಜ್ಜ ಎಲ್ಲಿಗೆ ಹೋದನೆಂದು ತಿಳಿಯದು ವಿಚಾರಿಸುತ್ತಿದ್ದೇನೆ. ಸುದ್ದಿ ತಿಳಿದ ತಕ್ಷಣ ತಿಳಿಸುತ್ತೇನೆ ಎಂಬ ಮಾತುಗಳೇ ಹೊರತು ನಿನ್ನ ಸುದ್ದಿ ಮಾತ್ರ ಇಲ್ಲ. ನಿನ್ನ ಪಾಲಿಗೆ ನಾವು ಯಾರು ಸತ್ತು ಹೋಗಿಲ್ಲವಷ್ಟೇ. ಅಜ್ಜ ನೀನು ಏಕೆ ಇಷ್ಟು ಕಠಿಣ ಮನಸ್ಸು ಮಾಡಿದೆ? ಯಾರೋ ಹೇಳಿದರು ಪ್ಯಾರಿಸ್ ನಗರಕ್ಕೆ ಹೋದೆ ಎಂದು. ಇನ್ನಾರೋ ಹೇಳಿದರು ಬೆತ್ಲಹೆಮ್ಮಿಗೆ ಹೊರಟು ಹೋದೆ ಎಂದು. ಹೌದೇ, ನಜರೇತಿಗೆ ಬೆತ್ಲಹೆಮ್ಮಿಗೆ ಹೋಗಿದ್ದೆಯಾ? ಗೋಲ್ಗತ್ತಾದ ಮೃತ್ತಿಕೆಯನ್ನು ತಂದಿರುವೆಯಾ? ಕ್ರಿಸ್ತನ ಸಮಾಧಿಯ ಮೇಲೆ ಹೂವಿಟ್ಟು ನಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡಿದೆಯಾ? ಜನರು ಹೇಳಿಕೊಂಡರು ನೀನು ಅಲ್ಲಿಂದ ಇನ್ನು ಹಿಂದಕ್ಕೆ ಬರುವುದೇ ಇಲ್ಲವೆಂದು. ನಾನೆಷ್ಟು ಅತ್ತೆನು, ದೇವನಿಗೇ ಬೆಳಕು. ನೀನು ಇನ್ನೆಲ್ಲಿಯೂ ಹೋಗಬೇಡ ಅಜ್ಜ. ನಿನಗೆ ಹೆಚ್ಚು ವಯಸ್ಸಾಯಿತು. ಕಣ್ಣು ಕೈ ಕಾಲುಗಳು ಎಷ್ಟು ದಿನ ತಾನೇ ಸ್ವಾಧೀನದಲ್ಲಿರುತ್ತವೆ? ನನಗೆ ತಂದೆಯಾಗಿ ಪುಟ್ಟನಿಗೆ ಅಜ್ಜನಾಗಿ ನಮ್ಮಲ್ಲಿಯೇ ಇದ್ದು ಬಿಡು. ಆಗ ನನಗೆ ಸ್ವರ್ಗವೇ ಇಲ್ಲಿಗೆ ಬಂದಂತಾಗುತ್ತದೆ. ನನ್ನ ಅಜ್ಜನಿಗೆ ನಾನು ಮನದಣಿಯ ಸೇವೆ ಮಾಡಬೇಕು. ನಿನ್ನ ಋಣ ನಮ್ಮೆಲ್ಲರ ಮೇಲೆ ಬಹಳ ಹೊರಿಸಿಬಿಟ್ಟಿದ್ದೀಯ ಅಜ್ಜ. ನೀನು ನಮಗಾದೆ, ನಿನ್ನ ಮುಪ್ಪಿಗೆ ಆಗುವ ಭಾಗ್ಯವಾದರೂ ನಮಗೆ ಇರಲಿ. ಅವರು ಕೂಡ ನಿನ್ನ ಅಜ್ಜನನ್ನು ಕರೆಸು. ಈ ಮುಪ್ಪಿನಲ್ಲಿ ಅವರು ಊರೂರು ಹೀಗೆ ಅಲೆಯಬೇಕೆ ಎಂದು ಎಷ್ಟೋ ಆತ್ಮೀಯತೆಯಿಂದ ಲೀನಾ ಅಜ್ಜನಲ್ಲಿ ತನ್ನ ವಿಶ್ವಾಸವನ್ನು ತೋಡಿಕೊಂಡಳು. ಮೈಕಲ್, ಲೀನಾಳ ಮಾತಿಗೆ ಉತ್ತರ ಕೊಡುವುದೇ ಕಷ್ಟವಾಯಿತು. ಮೃದುವಾಗಿ ನಕ್ಕು ಬಿಟ್ಟ. ಲೀನಾ ಅಜ್ಜನ ನಗುವನ್ನೇ ಸಮ್ಮತಿ ಎಂದು ಭಾವಿಸಿ ತೃಪ್ತಳಾಗಿ ಅಜ್ಜನಿಗೆ ತಂಪಿನ ದ್ರಾಕ್ಷಾಪಾನಕವನ್ನು ತಂದುಕೊಟ್ಟು ಸ್ವಲ್ಪ ವಿಶ್ರಮಿಸಿಕೋ, ಅನಂತರ ಸ್ನಾನ ಮಾಡುವೆ ಎಂದು ಹೇಳಿ ಮಗುವನ್ನು ಮೈಕಲ್ನ ಮುಂದೆ ಬಿಟ್ಟು ಅವನಿಗೆ ಆಟದ ಸಾಮಾನುಗಳನ್ನೂ ಕೊಟ್ಟು ತಾನು ಅಡುಗೆ ಮನೆಯ ಕಡೆಗೆ ನಡೆದಳು. ಮಧ್ಯಾಹ್ನ ಊಟದ ಸಮಯಕ್ಕೆ ಮನೆಯ ಯಜಮಾನ ಟಾಯ್ಟ್ ಬಂದ. ಆ ಹೊತ್ತಿನಲ್ಲಿ ಕೂಡ ಅವನು ಕುಡಿದ ಅಮಲಿನಲ್ಲಿಯೇ ಇದ್ದ. ಮನೆಯೊಳಕ್ಕೆ ಬರುತ್ತಿರುವಾಗಲೇ, ಲೀನಾ ಲೀನಾ, ನಿನಗಾಗಿ ಏನು ತಂದಿರುವೆ ನೋಡು ಎಂದು ಲೀನಾಳನ್ನು ಕೂಗಿ ಅವಳು ಒಳಗಿಂದ ಬಂದ ಕೂಡಲೇ ಬಲು ಸೊಗಸಾದ ಕಸೂತಿ ಕೆಲಸ ಮಾಡಿದ ಸ್ಪೇನ್ ದೇಶದ ಶಾಲೊಂದನ್ನು ಅವಳ ಮೈ ಮೇಲೆ ಹೊದಿಸಿ ಒಪ್ಪಿಗೆಯೇ ಎಂದು ಕೇಳಿದ. ಅಷ್ಟರಲ್ಲಿ ಮಗು ಅಲ್ಲಿಗೆ ಓಡಿ ಬಂತು. ಲೀನಾ ಆ ಶಾಲನ್ನು ಬಯಕೆಯಿಂದ ಹೊದೆದು ಸರಿಪಡಿಸಿಕೊಂಡು, ಹೇಳು ಮೈಕಲ್, ಅಮ್ಮನಿಗೆ ಇದು ಚೆನ್ನಾಗಿದೆಯೇ ಹೇಳು ಎಂಬ ಮಾತಿನಲ್ಲಿ ತನ್ನ ಮನಸ್ಸಿಗೆ ಒಪ್ಪಿತು ಚೆನ್ನಾಗಿದೆ ಎಂಬ ಹರ್ಷಭಾವವನ್ನು ಗಂಡನಿಗೆ ವ್ಯಕ್ತಪಡಿಸುತ್ತಾ, ತಾಯಿ ಮೈಕಲ್ ಅಜ್ಜ ಬಂದಿದ್ದಾರೆ, ಈಗ ತಾನೇ ಬಂದರು. ನನ್ನನ್ನು ಪುಟ್ಟನನ್ನು ಅಮೃತ ಶಿಲೆಯಲ್ಲಿ ಕೆತ್ತುತ್ತಾರಂತೆ. ನಿಮ್ಮ ಮಳಿಗೆಯಿಂದ ಹಸನಾದ ಅಮೃತ ಶಿಲೆಯಲ್ಲೇ ಕೆತ್ತುತ್ತಾರಂತೆ. ನಿಮ್ಮ ಮಳಿಗೆಯಿಂದ ಹಸನಾದ ಅಮೃತ ಶಿಲೆಯನ್ನು ಅವರಿಗೆ ತರಿಸಿಕೊಡು ಎಂದು ಅಜ್ಜನನ್ನು ಟಾಯಿಟ್ಗೆ ತೋರಿಸಿದಳು. ಟಾಯಿಟ್ ಮೈಕಲ್ನನ್ನು ತನ್ನ ಮದುವೆಯ 4-5 ದಿನಗಳು ಮಾತ್ರ ನೋಡಿದ್ದನಷ್ಟೇ. ಟಾಯಿಟ್ ನಸು ನಗುತ್ತಾ, ಅಜ್ಜ ಇಷ್ಟು ದಿನಗಳು, ಇಷ್ಟು ವರ್ಷಗಳು ನೀನೆಲ್ಲಿದ್ದೆ? ನೀನು ಬೆತ್ಲಹೆಮ್ಮಿಗೆ ಕೋಲುಷು ಬಿಲ್ಲುಬೆ ಹಿಡುಕೊಂಡು ಹೋದೆ, ಇನ್ನು ಬರುವುದೇ ಇಲ್ಲ ಎಂದು ಲೀನಾ ಗೋಳಾಡಿದಳು. ಆ ಮನೋವ್ಯತೆಯಿಂದ ಕೆಲವು ತಿಂಗಳು ಅವಳ ಆರೋಗ್ಯವೇ ಕೆಟ್ಟಿತ್ತು. ಹುಚ್ಚಿಯ ಹಾಗೆ ಯೋಚನೆ ಮಾಡುತ್ತಾ ಕುಳಿತು ಬಿಟ್ಟಿದ್ದಳು. ಸದ್ಯ ನೀನೀಗ ಬಂದೆಯಲ್ಲ ಲೀನಾ, ನೋಡು ಸ್ವರ್ಗಕ್ಕೆ ಹೋಗಿದ್ದ ನಿನ್ನ ಅಜ್ಜ ಮರಳಿ ನಿನ್ನ ಬಳಿಗೆ ಬಂದಿದ್ದಾರೆ. ದೇವರು ನಿನ್ನ ಪ್ರಾರ್ಥನೆಯನ್ನು ಅನುಗ್ರಹಿಸಿದನಲ್ಲವೇ. ಇನ್ನು ನಿನ್ನ ಅಜ್ಜನನ್ನು ಇಲ್ಲಿಯೇ ಕಟ್ಟಿಟ್ಟುಕೋ. ನಾ ಕಳೆದುಕೊಂಡು ಅಳಬೇಡ ಜೋಕೆ. ಅಬ್ಬಾ ಇವಳ ಹಠವೆ ಎನ್ನುತ್ತಾ ಮೈಕಲ್ನ ಕಡೆಗೆ ನೋಡಿ, ಅಜ್ಜ ನೀನು ಲೀನಾಳನ್ನು ನನ್ನ ಕೈಯಲ್ಲಿಟ್ಟಾಗ ಬರಿಯ ಬಣ್ಣದ ಬೀಸಣಿಗೇನು ನನ್ನ ಕೈಯಲ್ಲಿಟ್ಟಿದ್ದೆ ಎಂದು ನನಗೆ ಅರಿವೇ ಆಗಲಿಲ್ಲ. ಇವಳ ತಲೆಯಲ್ಲಿ ಸ್ವಲ್ಪ ಬುದ್ಧಿಯನ್ನು ತುಂಬಿಕೊಡಬಹುದಾಗಿತ್ತಲ್ಲ. ಆದರೆ ಮುದ್ದಾದ ಮಕ್ಕಳನ್ನು ಹೆರಬಲ್ಲಳು, ರುಚಿಯಾದ ಅಡಿಗೆ ಮಾಡಬಲ್ಲಳು, ಮನೆ ಕೆಲಸದಲ್ಲೂ ದಕ್ಷೆ, ಮಗುವಿಗೆ ನಿನ್ನ ಹೆಸರೇ ಇಟ್ಟಿದ್ದಾಳೆ ಎಂದ. ಮೈಕಲ್,
ನೀವು ದಂಪತಿಗಳಿಬ್ಬರು ಹೀಗೆ ಅನ್ಯೋನ್ಯವಾಗಿ ಅನೇಕ ಕಾಲ ಸುಖದಿಂದ ಬಾಳಿ ಬದುಕಿ ಹುಟ್ಟ ಮೈಕಲ್ನು ಇನ್ನು ಮುಂದೆ ಈ ಮನೆಯಲ್ಲಿ ಹುಟ್ಟುವ ಎಲ್ಲ ಮಕ್ಕಳು ಚಿರಂಜೀವಿಗಳಾಗಿ ಮಹತ್ಸುಖಿಗಳಾಗಲಿ, ಇದು ನನ್ನ ಕೋರಿಕೆ ಎಂದ. ಡಯಟ್ ಲೀನಾಳ ಅಣ್ಣನ ಸುಖ ಅಭಿವೃದ್ಧಿಗಳ ವಿಷಯವನ್ನು ಪ್ರಸ್ತಾಪಿಸಿದ ಮೈಕಲ್. ನಾನು ನಾಲ್ಕಾರು ವರ್ಷಗಳಿಂದೀಚೆಗೆ ಅವನನ್ನು ಕಾಣಲಿಲ್ಲ, ಸೌಖ್ಯವಾಗಿದ್ದಾನೆ ಅಷ್ಟು ಮಾತ್ರ ಹೇಳಬಲ್ಲೆ ಎಂದ. ಡಯಟ್ ಅಜ್ಜನಿಗೆ ವಯಸ್ಸಾಯಿತು, ಅವರ ಕಾಲು ಒಂದು ಕಡೆ ನಿಲ್ಲುವುದೇ ಇಲ್ಲ. ನಾನು ಇಲ್ಲಿಯೇ ಇದ್ದು ಬಿಡಿ ಅಜ್ಜ ಎಂದು ಕೇಳಿಕೊಂಡಿದ್ದೇನೆ. ಅಜ್ಜನನ್ನು ನೀವು ಒಪ್ಪಿಸಬೇಕು, ನಮ್ಮ ಪುಟ್ಟನಿಗೆ ಅಜ್ಜ ಓದಲು ಬರೆಯಲು ಹೇಳಿಕೊಡುತ್ತಾರೆ. ಪುಟ್ಟರ ಬುದ್ಧಿ ಸೂಕ್ಷ್ಮವಿದೆ. ಮೂರು ಹೊತ್ತು ಅಮ್ಮ ಅದೇನು ಇದೇನು ಹಾಗೇಕೆ ಹೀಗೇಕೆ ಎಂಬ ಪ್ರಶ್ನೆಯನ್ನು ದಿನವೆಲ್ಲ ನಿಲ್ಲುವುದೇ ಇಲ್ಲ. ಪ್ರಶ್ನೆಗಳು ದಿನವೆಲ್ಲ ನಿಲ್ಲುವುದೇ ಇಲ್ಲ. ಕೆಲಸದ ಮೇಲಿದ್ದಾಗ ಇವನ ಪ್ರಶ್ನೆಗಳಿಗೆ ಏನು ಉತ್ತರ ಹೇಳುತ್ತೇನೋ ನನಗೂ ನೆನಪಿರುವುದಿಲ್ಲ. ಅನೇಕ ವೇಳೆ ಉತ್ತರ ಹೇಳುವಷ್ಟು ಸಹನೆಯೂ ಇರುವುದಿಲ್ಲ. ಹಾಗೂ ಸರಿಯಾದ ಉತ್ತರ ಹೇಳುವುದಕ್ಕೆ ನಾನೇನು ಸರ್ವಜ್ಞಳೆ? ಅಜ್ಜ, ನೀನಾದರೂ ಇವನ ಬುದ್ಧಿಯನ್ನು ನೂರ್ಮಡಿ ಹೆಚ್ಚಿಸಬಲ್ಲೆ, ಇವನ ಕುತೂಹಲವನ್ನು ಹೆಚ್ಚಿಸಬಲ್ಲೆ. ನೀನು ಇಲ್ಲಿಯೇ ಇದ್ದರೆ ನಮ್ಮ ಸುಖ ಸಂತೋಷಗಳಿಗೆ ಪಾರವೇ ಇಲ್ಲದಂತಾಗುತ್ತದೆ. ಟಾಯ್ಟ್, ಅಜ್ಜನನ್ನು ನಾವು ಕಟ್ಟಿಹಾಕಿಯಾದರೂ ನಿಲ್ಲಿಸಿಕೊಳ್ಳಬೇಡವೇ? ಟಾಯ್ಟ್ ಮನಸ್ಸಿನಲ್ಲಿರುವುದನ್ನು ಮರೆಮಾಚಿ, ಅಷ್ಟಲ್ಲದೆ ಏನು, ಈ ಊರು ನೀರು ಹವೆಯು ಉತ್ತಮವಾಗಿದೆ. ಈ ವೃದ್ಧಾಪ್ಯದಲ್ಲಿ ಅಜ್ಜನು ಊರೂರು ಏಕೆ ಅಲೆಯಬೇಕು? ಆರೋಗ್ಯಕ್ಕೆ ಇನ್ನೂ ಆರೋಗ್ಯ ಇನ್ನೂ ಕೆಡುವುದಕ್ಕೆ ನಿಶ್ಚಿಂತೆಯಿಂದ ಇಲ್ಲೇ ಇದ್ದು ಬಿಡಲಿ. ಲೀನಾ, ನಿನ್ನಂತೆಯೇ ನನಗೆ ಇನ್ನೂ ಎರಡು ಮಕ್ಕಳಿದ್ದಾರಲ್ಲ, ಅಲ್ಲೆರಡು ದಿನ ಇಲ್ಲೆರಡು ದಿನ ಇದ್ದು ಇನ್ನು ಕಾಲ ಕಳೆಯಬೇಕಿದೆ. ಅಲ್ಲದೆ ಆ ಫ್ಲಾರೆನ್ಸ್ ನಗರದ ಕೆಲಸ ಇನ್ನು ನನ್ನ ತಲೆಯ ಮೇಲೆ ಕೂತಿದೆಯಲ್ಲ. ಕಣ್ಣು ತೀರ ಕಾಣದೆ ಹೋಗುವುದರೊಳಗೆ ಆ ಕೆಲಸವೊಂದನ್ನು ಮುಗಿಸಿಬಿಟ್ಟರೆ ಅಲ್ಲಿಗೆ ನನ್ನ ದಿನಗಳು ಪೂರೈಸುತ್ತವೆ. ನನ್ನ ಹಾಗೆಯೇ ಇರುವ ಮಕ್ಕಳು ನಿನಗಿಲ್ಲವೆಂದೇನೆ? ನೀನು ಒಂದು ಕಡೆ ನಿಂತರೆ ಅವರು ಆಗಾಗ ಬಂದು ನೋಡಿಕೊಂಡು ಹೋಗಬಹುದು. ಅಲ್ಲದೆ ನೀನು ಊರಿಂದೂರಿಗೆ ಅಲೆಯುತ್ತಿರುವಾಗ ಅವರು ನಿನ್ನನ್ನು ನೋಡಬೇಕೆಂದ ಆಸೆಯಾದರೆ ನಿನ್ನನ್ನು ಹುಡುಕುವುದು ಎಲ್ಲಿ? ಫ್ಲಾರೆನ್ಸ್ ನಗರದ ಕೆಲಸ ನಿನಗೆ ಜನ್ಮತಃ ಹಿಡಿದದ್ದು. ನೀನು ಹುಟ್ಟಿದಾಗ ಅದು ಹುಟ್ಟಿಕೊಂಡಿತೆಂದು ತೋರುತ್ತದೆ. ಅವರು ಇನ್ನಾರ ಕೈಯಲ್ಲೂ ಅದನ್ನು ಪೂರೈಸಿಕೊಳ್ಳಲು ಕೂಡದೆ ನೀನು ಇನ್ನೂ ಕೆಲಸ ಮಾಡಿ ಕಣ್ಣಿನಲ್ಲಿ ಉಳಿದಿರುವ ಸ್ವಲ್ಪ ಬೆಳಕನ್ನು ಹಾಳು ಮಾಡಿಕೊಳ್ಳಬೇಡ. ವಾಟಿಕನ್ ಅರಮನೆಯವರು ನಿನ್ನ ಅರ್ಧ ಮುಕ್ಕಾಲು ಜೀವ ತಿಂದರು. ಫ್ಲಾರೆನ್ಸ್ ನಗರದವರು ಇನ್ನುಳಿದದನ್ನು ತಿನ್ನಬೇಕೆಂದಿರುವರು ಏನು? ಒಳ್ಳೆಯ ಜನ, ಕಬ್ಬು ಸಿಹಿಯೆಂದು ಬೇರನ್ನು ಅಗಿದು ತಿನ್ನಬೇಕೆ? ಅಜ್ಜ, ನಿನ್ನ ಹುಚ್ಚು ನಿನಗೆ ತಿಳಿಯುವುದಿಲ್ಲ, ಅದು ನಮಗೆ ಕಾಣುತ್ತದೆ. ನೀನು ಈಗ ವಿಶ್ರಾಂತಿ ಪಡೆಯದಿದ್ದರೆ ನಿನ್ನ ಆರೋಗ್ಯ ತೀರ ಹದಗೆಟ್ಟು ಏನಾದರೂ ಘೋರ ವ್ಯಾಧಿ ಉದ್ಭವಿಸಬಹುದು. ತಂದೆ ತಾಯಿಗಳನ್ನು ಕಳೆದುಕೊಂಡು ನಮಗೆ ಈಗ ನೀನೇ ಅಲ್ಲವೇ ತಂದೆ. ಈ ಪುಟ್ಟನಿಗೆ ನಾಲ್ಕಕ್ಷರ ಹೇಳಿಕೊಡುತ್ತಾ ಇಲ್ಲೇ ಇರುವ ಅಜ್ಜ. ಮೈಕಲ್ನಿಗೆ ಏನು ಹೇಳುವುದಕ್ಕೂ ತೋಚಲಿಲ್ಲ. ಬಲತ್ಕಾರ ಬಹುವಾಗಿದೆ, ಆಗುವುದಿಲ್ಲವೆಂದರೆ ಮಗಳು ಅಳುತ್ತಾಳೆ. ಆದೀತು ಎಂದರೆ ಸುಳ್ಳು ಹೇಳಿದ ಹಾಗೆ ಆಗುತ್ತದೆ. ಉತ್ತರ ಹೇಳದೆ ನಿರ್ವಾಹವಿಲ್ಲವಾದುದರಿಂದ ಆದಷ್ಟು ನಿನ್ನ ಬಳಿ ಇರುವುದಕ್ಕೆ ಪ್ರಯತ್ನ ಪಡುತ್ತೇನೆ. ಇದಾದ ಮೇಲೆ ದೈವ ಚಿತ್ತ. ಆದರೆ ಫ್ಲಾರೆನ್ಸ್ ನಗರದ ಚಿತ್ರಗಳನ್ನು ಒಮ್ಮೆ ಪೂರೈಸಿ ಬಿಡಬೇಕು, ಹಾಗೆ ಮಾಡದ ನಿರ್ವಾಹವೇ ಇಲ್ಲ ಎಂದ. ಲೀನಾ ಬಹು ಆನಂದಪಟ್ಟಳು. ನಗುತ್ತಾ, ಈಗ ನನ್ನ ಮನಸ್ಸು ಮೈಯೆಲ್ಲ ತುಂಬಿ ಹೋಯಿತು. ಟಾಯ್ಟ್, ಇಂದು ನಮಗೆಲ್ಲ ಹಬ್ಬ ಮಾಡಿಸಿ, ಬೇಗ ಹೇಳಿ, ಎಲ್ಲರೂ ಸೇರಿ ಊಟ ಮಾಡಿ ಸಂಜೆ ನಾಟಕ ನೋಡಲು ಹೋಗೋಣ. ಟಾಯ್ಟ್, ನೀವು ಮಳಿಗೆಯಿಂದ ಇಂದು ಬೇಗ ಮನೆಗೆ ಬಂದು ನಮ್ಮೆಲ್ಲರನ್ನು ತೋಟಕ್ಕೂ ಬಳಿಕ ನಾಟಕ ಶಾಲೆಗೂ ಕರೆದುಕೊಂಡು ಹೋಗಬೇಕು. ನೀವು ತಂದಿರುವ ಶಾಲನ್ನು ನಾನು ಇಂದು ಹೊದೆದು ಬರುತ್ತೇನೆ. ಮಳಿಗೆಯಿಂದ ಬರುವಾಗ ಪುಟ್ಟನಿಗೆ ನಾವು ಆ ದಿನ ನೋಡಿದ್ದೇವಲ್ಲ, ಆ ಟೋಪಿಯನ್ನು ತನ್ನಿ. ಕುದುರೆ ಗಾಡಿಯವನಿಗೆ ಅರ್ಧ ಗಂಟೆ ಮುಂಚಿತವಾಗಿ ಬರ ಹೇಳಿದರೆ ಹೊರಡುವ ವೇಳೆಗಾದರೂ ಬಂದಾನು. ಟಾಯ್ಟ್, ಇಂದು ನಾನು 10 ವರ್ಷ ಚಿಕ್ಕವಳಾಗಿದ್ದೇನೆ. ನನ್ನ ಹೃದಯ ನಲಿಯುತ್ತಿದೆ, ಕಾಲು ಕುಳಿದು ಕುಪ್ಪಳಿಸಬೇಕು ಎನ್ನುತ್ತವೆ. ಮೈ ಗಾಳಿಯಷ್ಟು ಹಗುರವಾಗಿದೆ. ಟಾಯ್ಟ್, ನನ್ನ ಕೈ ಹಿಡಿಯಿರಿ ಎಂದು ಟಾಯ್ಟ್ನ ಕೈ ಹಿಡಿದುಕೊಂಡು ಅವನೊಡನೆ ಹಕ್ಕಿಯಂತೆ ಹಾರಿ ಹರಿಣಿಯಂತೆ ಜಿಗಿದು ಕುಶಾಲು ಹಾಡೊಂದನ್ನು ಹಾಡುತ್ತಾ ಕುಣಿದೇ ಬಿಟ್ಟಳು. ಪುಟ್ಟನು ಕೈ ಚಪ್ಪಾಳೆ ತಟ್ಟಿ ನಗುತ್ತ ಇವರ ಹಿಂದೆ ಓಡಿ ಓಡಿ ದಣಿದ. ಮೈಕಲ್ ನೋಡಿ ಬೆರಗಾದ. ಮನೆ ಆನಂದ ಸಾಗರವಾಯಿತು. ಮನದಣಿಗೆ ಕುಣಿದು ಸೋತ ಮೇಲೆ ಲೀನಾ ಆಯಾಸದಲ್ಲಿ ನಗುತ್ತ, ಅಜ್ಜ ನಾನೆಂತ ಹುಚ್ಚಿ, ನೀನು ಹಸಿದಿದ್ದಿ ಎಂಬ ಅರಿವು ಸಹ ನನಗಿಲ್ಲ. ಅಜ್ಜ, ನೀನು ಸ್ನಾನ ಮಾಡಿ ಬಾ, ಅಷ್ಟು ಹೊತ್ತಿಗೆ ಊಟ ಸಿದ್ಧಪಡಿಸುತ್ತೇನೆ ಎಂದಳು. ಮೈಕಲ್, ಇದೋ ಒಂದೇ ನಿಮಿಷದಲ್ಲಿ ಸ್ನಾನ ಮಾಡಿ ಬರುತ್ತೇನೆ. ನಿಮ್ಮೂರಿನ ನೀರು ಬಹಳ ಒಳ್ಳೆಯದೆಂದು ಟಾಯ್ಟ್ ಹೇಳುತ್ತಾನೆ, ಅದನ್ನು ನೋಡಿಯೇ ಬಿಡುತ್ತೇನೆ ಎಂದು ಸೇವಕನನ್ನು ಕರೆದುಕೊಂಡು ಮಜ್ಜನ ಗೃಹದ ಕಡೆಗೆ ನಡೆದ. ಚತುರೆಯಾದ ಲೀನಾ ಮೈಕಲ್ ಸ್ನಾನ ಮಾಡಿ ಬರುವಷ್ಟರಲ್ಲಿ ಅಜ್ಜನಿಗೆ ಪ್ರಿಯವಾದ ಒಂದೆರಡು ಭೋಜ್ಯ ಪದಾರ್ಥವನ್ನು ಸಿದ್ಧಪಡಿಸಿದ್ದಳು. ಎಲ್ಲರೂ ಒಟ್ಟಾಗಿ ಕುಳಿತು ಚೊಕ್ಕ ಭೋಜನ ಮಾಡಿದರು. ಮೈಕಲ್, ಬೇಡ ಬೇಡ ಮಗಳೇ, ಸಾಕು, ಇನ್ನು ಸಾಕು, ನನಗೆ ಜೀರ್ಣಶಕ್ತಿ ಇಲ್ಲ ಎಂದು ಎಷ್ಟು ಹೇಳಿದರೂ ತಾನು ಅವನಿಗಾಗಿ ಮಾಡಿದ ಭಕ್ಷ್ಯಗಳನ್ನು ಅಜ್ಜನಿಗೆ ತಿನ್ನಿಸಿದಳು. ಟಾಯ್ಟ್ ಊಟ ಮಾಡುತ್ತಿದ್ದಾಗ ನೀರು ಕುಡಿಯುವುದಕ್ಕೆ ಬಲಗೈಯನ್ನು ಉಪಯೋಗಿಸುತ್ತಿದ್ದನ್ನು, ಎಡದ ಕೈ ಬಲದ ಕೈಯಷ್ಟು ಸ್ವಾಧೀನದಲ್ಲಿ ಇಲ್ಲದನ್ನು ಕಂಡು ಮೈಕಲ್ ಇದೇಕೆ ಎಂದು ವಿಸ್ಮಯದಿಂದ ಕೇಳಿದ. ಲೀನಾ, ಅಜ್ಜ, ಈಗ 6-7 ತಿಂಗಳ ಹಿಂದೆ ಅವರು ಮಳಿಗೆಯಲ್ಲಿ ಕೆಲಸ ಪರಿಶೀಲನೆ ಮಾಡುತ್ತಿದ್ದಾಗ ಯಾವುದೂ ಕಬ್ಬಿಣದ ಸಾಮಾನು ಭಾರವು
ಹರಿತವಾದದ್ದು ಮೇಲಿನಿಂದ ಜಾರಿ ಬಿದ್ದು ಎಡಭುಜದ ಮೇಲೆ ದೊಡ್ಡ ಗಾಯವಾಗಿ ರಕ್ತ ಪ್ರವಾಹ ಹರಿದು ಚೇತರಿಸಿಕೊಳ್ಳುವುದಕ್ಕೆ ಬಹುಕಾಲವಾಯಿತು. 3 ತಿಂಗಳು ಹಾಸಿಗೆಯಿಂದ ಏಳಲಾಗಲಿಲ್ಲ. ಆ ಪೆಟ್ಟಿನಲ್ಲಿ ರಟ್ಟೆಯ ಎಲುಬಿನ ಮೂಳೆ ಸಹ ಕಾಣುತ್ತಿತ್ತು. ಅವರು ಬದುಕಿ ಬಂದದ್ದೇ ಹೆಚ್ಚು. ಒಂದು ಆಶ್ಚರ್ಯ, ದೇವರ ದಯೆ, ಮಗುವಿನ ಪುಣ್ಯ. ಈ ವಿಷಯವನ್ನು ನಿನಗೆ ತಿಳಿಸಬೇಕೆಂದು ಅಣ್ಣನಿಗೆ ಬರೆದಿದ್ದೇನಲ್ಲ. ಮೈಕೆಲ್, ಹಾಗೆ ನಾನು ಎಲ್ಲಿದ್ದೇನೋ ಮಗಳೇ. ಏನು, ದೇವನ ಕೃಪೆ. ಯಾವ ಹೊತ್ತಿಗೆ ಯಾವ ಮೃತ್ಯು ಎಲ್ಲಿ ಕಾದಿರುತ್ತದೋ ಎಂದು ಯಾರು ಬಲ್ಲವರು? ಕಾಯಿಟ್ನ ಮುಖ ಸಪ್ಪಗಾಯಿತು. ಆ ಗಾಯದಿಂದ ಅವನ ಮನಸ್ಸಿಗೆ ಆದ ವೇದನೆ ಇನ್ನೂ ಆರಿರಲಿಲ್ಲ. ಅದು ಆರಿ ಹೋಗುವ ಸ್ವಭಾವದ್ದೇ ಆಗಿರಲಿಲ್ಲ. ಲೀನಾ ಮೈಕೆಲ್ನ ಉಪಚಾರಕ್ಕೆ ತಾನೇ ನಿಂತು ಅವನ ಆರೋಗ್ಯವನ್ನು ಆ ವೃದ್ಧಾಪ್ಯದಲ್ಲಿ ಬಹುಮಟ್ಟಿಗೆ ಕಾಪಾಡಿದಳು. ಮೈಕೆಲ್ನ ಬಹುದಿನದ ದಣಿವು ಆರಿ ಶರೀರವು ಆರೋಗ್ಯವು ಬಹುಮಟ್ಟಿಗೆ ಉತ್ತಮಗೊಂಡವು. ಮೈಕೆಲ್ನನ್ನು ಕಂಡರೆ ಲೀನಾಗೆ ಅದೆಷ್ಟು ಭಕ್ತಿಯೋ, ಅದೆಷ್ಟು ವಿಶ್ವಾಸ ಹೇಳುತ್ತಿರದು. ಹಿಂದೊಮ್ಮೆ ಆರ್ನೆಸ್ಟೋನ ಅಜ್ಜಿ ಮೈಕೆಲ್ನನ್ನು ಹೀಗೆ ಉಪಚರಿಸಿದ್ದಳು. ಅದೂ ಇಂತಹ ಸನ್ನಿವೇಶದಲ್ಲೇ. ಬಾಲಕ್ರಿಸ್ತನ ರೂಪದರ್ಶಿಯಾಗಿ ಹುಡುಕಿ ಹುಡುಕಿ ಮೈಮನೆಗಳೆರಡೂ ಸೋತಿದ್ದಾಗ ಆಗ ಬಾಲಕ್ರಿಸ್ತನು ದೊರೆತ. ಈಗ ಜುದಾಸನು ಮಾತ್ರ ಇನ್ನೂ ದೊರೆಯಲಿಲ್ಲ. ಆಗ ಮೈಕೆಲ್ನ ಮೈಮನ್ ಇಷ್ಟು ಶಿಥಿಲವಾಗಿರಲಿಲ್ಲ. ಬುದ್ಧಿ ಮನಸ್ಸುಗಳೇ ಪ್ರಧಾನಗಳೆಂದು, ಈ ಶರೀರ ಇವೆರಡರ ಸಾಧನೆಗೆ ಒದಗಬೇಕಾದ ಒಂದು ಪಾತ್ರವೆಂದು, ಈ ಪಾತ್ರವನ್ನು ಶುದ್ಧವಾಗಿಯೂ ಅಪಾಯಕ್ಕೆ ಒಳಗಾಗದಂತೆ ಕಾಪಾಡಿಕೊಳ್ಳಬೇಕಾದ್ದು ಮಾನವನ ಕರ್ತವ್ಯವೆಂದು ಮೈಕೆಲ್ ಅರಿತಿದ್ದರೂ, ಕಾರ್ಯ ಗೌರವದಲ್ಲಿ ಶರೀರ ಸುಖವನ್ನು ಸೌಖ್ಯಗಳನ್ನು ಉಪೇಕ್ಷಿಸಲೇಬೇಕಾದ ಅನೇಕ ಅನೇಕ ಸಂದರ್ಭಗಳು ಮೈಕೆಲ್ನ ಪಾಲಿಗೆ ಬಂದಿದ್ದವು. ಹಾಗೂ ಶರೀರವನ್ನು ಸುಖ ಲಾಲಸಿಗಳಿಗೆ ಈಡು ಮಾಡಬಾರದೆಂದು ಮೈಕೆಲ್ ಅರಿತಿದ್ದ. ಅಜ್ಜ ಚಿಕ್ಕಂದಿನಲ್ಲೂ ಬಲು ಕಷ್ಟಪಟ್ಟ ಜೀವಿ ಎಂದು ಲೀನಾ ಅರಿತಿದ್ದಳು. ಅದಕ್ಕಾಗಿ ಈಗಲಾದರೂ ಸುಖವಾಗಿರಲೆಂದು ಮೈಕೆಲ್ನನ್ನು ಬಲು ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದಳು. ಮೈಕೆಲ್ ಒಂದು ದಿನ, ನೋಡು ಮಗಳೇ, ನಿನ್ನ ಉಪಚಾರದಿಂದ ನನ್ನ ಮೈ ಇನ್ನೂ ಹದಗೆಡುತ್ತಿದೆ. ಸಾಧ್ಯವಾದಷ್ಟು ದಿನ ನಾನು ಓಡಾಡಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡದಿದ್ದರೆ ನಾನು ತಿಂದ ಅನ್ನ ಜೀರ್ಣವಾಗತಾನೆ ಹೇಗಾಗುವುದು? ನಿದ್ದೆ ತಾನೇ ಹೇಗೆ ಬರುವುದು? ಜಲಮಲಾದಿಗಳು ಹೇಗೆ ವಿಸರ್ಜನೆಯಾದವು ಎಂದು ಕೇಳಿದ. ಬಯಲಿಗೆ ಹೋಗಿ ತಿರುಗಿಕೊಂಡು ಬಾ, ಅವೇ ಚೆನ್ನಾಗಿದೆ. ಮಗುವನ್ನು ಕರೆದುಕೊಂಡು ಹೋಗು ಎಂದಳು. ನಿನ್ನ ಮನೆಯಲ್ಲಿ ನನಗೆ ಸಂಕೋಚವೇನೂ ಇಲ್ಲ. ನನಗೆ ಬೇಕಾದ್ದನ್ನು ನಾನು ಕೇಳಲೂ ಬಲ್ಲೆ, ನೀನು ಮಾಡಲೂ ಬಲ್ಲೆ. ನೀನು ಅಜ್ಜ ತಿನ್ನಲಿ ಎಂದು ಆಶೆಪಟ್ಟೆ ಮಾಡುತ್ತಿದ್ದೀಯಾ. ನನಗಾಗಿ ಮಾಡಿದಳಲ್ಲ ಎಂದು ನಾನು ತಿಂದು ಬಿಡುತ್ತೇನೆ. ಆದರೆ ಅದು ನನಗೆ ಈ ವಯಸ್ಸಿನಲ್ಲಿ ಜೀರ್ಣವಾಗುವುದಿಲ್ಲ. ನಿನ್ನ ಔದಾರ್ಯದಿಂದ ಉಪಚಾರದಿಂದ ನನ್ನ ಆರೋಗ್ಯ ತೀರ ಕೆಡಬಹುದು. ಇದು ನಿನಗೆ ತಿಳಿಯಬೇಕು. ಅಜ್ಜ, ಹಾಗಿದ್ದರೆ ತಪ್ಪು ನನ್ನದೇ. ನಿನ್ನ ದೇಹಕ್ಕೆ ಶ್ರಮವಾಗುವುದು ಬೇಡ. ನೀನು ನಿನಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೋ. ನಾನು ಇನ್ನು ಬಲವಂತ ಮಾಡುವುದಿಲ್ಲ. ಏನು ಬೇಕಾದರೂ ಕೇಳು. ಅದು ಜಾಣತನದ ಮಾತು. ನಿನ್ನ ಮನೆಯಲ್ಲಿ ಯಾವುದಕ್ಕೂ ಏನೂ ಕಡಿಮೆ ಇಲ್ಲ. ನಾನು ಸೌಖ್ಯವಾಗಿದ್ದೇನೆ. ಈಗ ಪುಟ್ಟನನ್ನು ಕರೆದುಕೊಂಡು 4 ಹೆಜ್ಜೆ ತಿರುಗಾಡಿಕೊಂಡು ಬರುತ್ತೇನೆ ಎಂದ. ಇನ್ನು ಮುಂದಿನ ಭಾಗ ನಾಳೆ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವಿದಕ್ಕೆ ಸುಳ್ಳು.